हाय फ्रेंड्स, वेलकम बैक टू जी के किचन यूट्यूब चैनल। नानिवत्तु निम्गे कोबरी मिठाई हेंगे माडोदंत तोर्सिकोड्तीनि नोडि। अदक्के बेकागिरोदु ओंदु कप् तेंगिन तूरि तगोंडिदीनि, हसि तेंगिनकाय तूरि, स्वल्प एलक्कि पुडि। ಅದರಲ್ಲಿ ನಾವು ಯಾವುದ್ರಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀವೋ ಅಷ್ಟು ಸಕ್ಕರೆ ತೊಗೋಬೇಕು, ಮತ್ತು ಸ್ವಲ್ಪ ತುಪ್ಪ ನೋಡಿ. ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ, ಇದು ಕಾದಿದೆ. ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಯಾವುದ್ರಲ್ಲಿ ತೊಗೊಂಡಿದ್ದೀವೋ ಅದರಲ್ಲೇ ಸಕ್ಕರೆ ಹಾಕ್ಕೊಳ್ತೀನಿ ನೋಡಿ. ತೆಂಗಿನಕಾಯಿ ಮತ್ತು ಸಕ್ಕರೆ ಹಾಕಿದಾಗಿದೆ, ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ನೋಡಿ. ಇವಾಗ ತೆಂಗಿನ ತುರಿ, ಸಕ್ಕರೆ, ತುಪ್ಪ ಮೂರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ತುಪ್ಪ ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು, ಅಲ್ಲಿವರೆಗೂ ನಾವು ಕೈ ಬಿಡಬಾರ್ದು, ಹಿಂಗೇನೆ ತಿರುಗಿಸ್ತಾ ಇರಬೇಕು ನೀಟಾಗೆ ನೋಡಿ. ಸಕ್ಕರೆ ಕರಗಿದೆ, ಇವಾಗೆಲ್ಲ ನೀಟಾಗೆ ತುಪ್ಪ ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ. ಇನ್ನೊಂದು 5 ನಿಮಿಷ ಹಿಂಗೆ ಕೈ ಬಿಡದಿರಾ ತಿರುಗಿಸೋಣ. ಇದಕ್ಕೆ 2 ಸ್ಪೂನ್ ಅಷ್ಟು ಕಾಯ್ತಿರೋಂಥ ಹಾಲು ಹಾಕೊಳ್ಳೋಣ. ಹಾಲು ಹಾಕೋದು ಏನಕ್ಕೆ ಅಂದರೆ ಇದು ಸ್ವಲ್ಪ ಬರ್ಸಿ ಸ್ವಲ್ಪ ಬೆಳ್ಳು ಕಾಣುತ್ತೆ ಅಂತ. ಮತ್ತು ಇವಾಗ ಗಣೇಶ ಹಬ್ಬ ಎಲ್ಲ ಮಾಡ್ತೀವಿ ನೋಡಿ, ಅವಾಗ ಗಣೇಶನಿಗೆ ಒಂದು 5 ಥರ ಸ್ವೀಟ್ ಇಡ್ಬೋದಲ್ಲ, ಅವಾಗ ಇದು ಒಂಥರ ಮಾಡಿ ಇಡ್ಬೋದು, ಚೆನ್ನಾಗಿರುತ್ತೆ ನೋಡಿ. ಇವಾಗ ತಳ ಬಿಟ್ಟಿದೆ ನೋಡಿ, ಎಲ್ಲ ನೀಟಾಗಿ ಒಂದು ಕಡೆ ಬಂದಿದೆ ಇದು, ಆಗಿದೆ ಇದು. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತೀನಿ ಸ್ವಲ್ಪ, ಮತ್ತು ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಇದಾಗಿದೆ, ನೀಟಾಗೆಲ್ಲ ಒಂದು ಕಡೆ ಬಂದಿದೆ ನೋಡಿ. ಇವಾಗ ಒಂದು ತಟ್ಟೆಗೆ ತುಪ್ಪ ಸಾವರಿ ಇದಕ್ಕೆ ಹಾಕೋಣ ಇದನ್ನ ನೋಡಿ. ಚಿಕ್ಕ ಪ್ಲೇಟ್ಗೆ ತುಪ್ಪ ಸಾವರಿದ್ದೀನಿ ನೋಡಿ, ಚಿಕ್ಕ ಪ್ಲೇಟ್ಗೆ ತುಪ್ಪ ಸಾವರಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ನೀಟಾಗಿ ಹಾಕಿ ಹಿಂಗೆ ಪ್ರೆಸ್ ಮಾಡಿಬಿಡ್ಬೇಕು ನೀಟಾಗೆ. ಒಂದು 5 ನಿಮಿಷ ಆದಮೇಲೆ ಕಟ್ ಮಾಡೋದು ತೋರಿಸ್ತೀನಿ ನೋಡಿ. ನೀಟಾಗಿ ಈ ಥರ ಹರಡಿ ಇದನ್ನ ಮೇಲಿಂಗೆ ತಟ್ಟಿದ್ದೀನಿ. ಒಂದು 2 ಸೆಕೆಂಡ್ ಆದಮೇಲೆ ಕಟ್ ಮಾಡಿಬಿಡೋಣ. ಹಾರಾದ್ಮೇಲೆ ಕಟ್ ಮಾಡೋಕ್ಕಾಗಲ್ಲ, ಕಿತ್ತೋಗುತ್ತೆ ನೋಡಿ. ಇವಾಗ ಆರಿದೆ, ಇದನ್ನ ನೀಟಾಗೆ ಕಟ್ ಮಾಡಿಬಿಡೋಣ. ಇವಾಗಲೇ 5 ನಿಮಿಷಕ್ಕಾಗುತ್ತೆ ಸ್ವೀಟ್ ಇದು, ಆಮೇಲೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಕಟ್ ಮಾಡಿ ಒಂದು 5 ನಿಮಿಷ ಆದಮೇಲೆ ತೆಗೆದು ತೋರಿಸ್ತೀನಿ ನೋಡಿ. ಇವಾಗ ತಣ್ಣಗಾಗಿದೆ, ನೀಟಾಗೆ ಮೆತ್ತಗೆ ಚಾಕುಲಿ ತಕ್ಕೊಳ್ಳೋಣ ಇದನ್ನ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗೆ ಪೀಸ್ ಬರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.